ವೆಲ್ಕಮ್ ಟು ಸ್ಮಾರ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ, ತಮಗೆಲ್ಲ ತಿಳಿದಿರುವಂತೆ NMMS ಎಕ್ಸಾಮ್ ಬಹಳ ಬೇಗ ಹತ್ತಿರ ಬರ್ತಾ ಇದೆ. ಅದಕ್ಕಾಗಿ ನಮ್ಮ ಚಾನಲ್ನಲ್ಲಿ NMMS ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳ ಹೆಲ್ಪ್ ಆಗಲೆಂದೇ NMMS ಸೀರೀಸ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ಬಹಳಷ್ಟು ವಿಡಿಯೋಗಳು ಸಹ ನಮ್ಮ ಚಾನಲ್ನಲ್ಲಿವೆ. ಬಹಳಷ್ಟು ಜನ ವಿದ್ಯಾರ್ಥಿಗಳು ಅದನ್ನು ನೋಡಿ ಅದರ ಲಾಭ ಪಡೆದುಕೊಳ್ತಾ ಇದ್ದಾರೆ. ತಾವೇನಾದರೂ ಈ ವಿಡಿಯೋನ ಮೊದಲ ಬಾರಿ ನೋಡ್ತಾ ಇದ್ರೆ ಅಂತ ವಿಡಿಯೋಗಳ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ, ಅಲ್ಲಿ ಹೋಗಿ ನಾವು ಚೆಕ್ ಮಾಡ್ಕೋಬಹುದು. ಅದಕ್ಕಾಗಿ ಮುಂದೆ ಸಹ ಇಂಥ ವಿಡಿಯೋಗಳು ಕಂಟಿನ್ಯೂ ಆಗಿ ಬರ್ತಾ ಇರುತ್ತವೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಒತ್ತಿ ಬೆಲ್ ಐಕನ್ ಅಲ್ಲಿ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ. ವಿಡಿಯೋನ ಲೈಕ್ ಮಾಡೋದನ್ನ ಮರಿಬಿಡಿ. ಓಕೆ, ಹಿಂದಿನ ಒಂದು ವಿಡಿಯೋಗಳಲ್ಲಿ ನಾವು ಗಣಿತ ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ವಿಡಿಯೋಗಳನ್ನು ನೋಡಿದೀವಿ ಅಲ್ಲಿ. ಸೊ ಈಗ ನಾವು ಪ್ರೆಸೆಂಟ್ ಆಗಿ ಸಮಾಜ ವಿಜ್ಞಾನದೊಂದು ಬೇರೆ ಬೇರೆ ವಿಭಾಗಗಳನ್ನ ತಿಳಿದುಕೊಳ್ತಾ ಇದೀವಿ. ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ಇತಿಹಾಸದಲ್ಲಿ ಬರುವಂತಹ 50 ಪ್ರಶ್ನೆಗಳನ್ನ ತಿಳಿದುಕೊಂಡಿದ್ದೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅದರ ಮುಂದುವರಿದ ಭಾಗದಲ್ಲಿ ನಾವು ಯಾವ ವಿಷಯ ತಿಳಿದುಕೊಳ್ತೀವಿ ಅನ್ನೋದನ್ನ ನೋಡೋಣ, ಬನ್ನಿ. ವಿದ್ಯಾರ್ಥಿ ತಾವೆಲ್ಲ ಸ್ಕ್ರೀನ್ ನೋಡ್ತಾ ಇದ್ದೀರಾ, ಸ್ಕೊಲಾಸ್ಟಿಕ್ ಆಪ್ಟಿಟ್ಯೂಡ್ ಟೆಸ್ಟ್, ಸೊ SAT. ಸೊ ಇದು ನಿಮ್ಮ NMMS ನ ಎರಡನೇ ಒಂದು ಪೇಪರ್. ಸೊ ಅದರ ಒಂದು ವಿಭಾಗದಲ್ಲಿ ಇಲ್ಲಿವೆ ನೋಡಿ. ಸೊ ಈ ಒಂದು ವಿಭಾಗವನ್ನು ನಾವು ಇವತ್ತು ಸ್ಟಡಿ ಮಾಡೋದು, ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ. ಇದರ ಅರ್ಥ ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ ಮತ್ತು ಬಿಸ್ನೆಸ್ ಸ್ಟಡಿ. ಸೊ ಈ ಒಂದು ವಿಭಾಗದಲ್ಲಿ ಬರುವಂತಹ ವಿಭಿನ್ನ ಪ್ರಶ್ನೆಗಳ ಬಗ್ಗೆ ಬ್ರೀಫ್ ಆಗಿ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಮಧ್ಯೆ ಮಧ್ಯೆ ಸ್ಕಿಪ್ ಮಾಡ್ಕೋಬೇಡಿ, ಏಕೆಂದ್ರೆ ತಮಗೆ ಬಹಳಷ್ಟು ಇಲ್ಲಿ ಇನ್ಫಾರ್ಮೇಶನ್ ದೊರೆಯುವುದು. ಬನ್ನಿ ಇದನ್ನ ಪ್ರಾರಂಭಿಸೋಣ. ವಿದ್ಯಾರ್ಥಿಗಳು ಒಂದು ಮಾತ್ರ ನೆನಪಿಟ್ಕೊಳ್ಳಿ, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಸೋಷಿಯಾಲಜಿ ಆಗಿರ್ಬೋದು ಹಾಗೂ ಬಿಸ್ನೆಸ್ ಸ್ಟಡಿ ಆಗಿರ್ಬೋದು, ಈ ಒಂದು ವಿಭಾಗವಿದೆಯಲ್ಲ ಇದು ಸಮಾಜ ವಿಜ್ಞಾನದ ವಿಭಾಗ, ಇದು ಅಷ್ಟೊಂದು ಈಸಿ ಆದಂತ ಒಂದು ಭಾಗ ಅಲ್ಲ. ಸೊ ಇಲ್ಲಿ ಬಹಳ ಡೀಟೇಲ್ ಆಗಿ ನಾವು ಸ್ಟಡಿ ಮಾಡಿಕೊಂಡು ಗಮನವಿಟ್ಟು ಓದಿಕೊಂಡು ನೋಟ್ಸ್ ಮಾಡ್ಕೊಳ್ತಾ ಹೋದ್ರೆ ಮಾತ್ರ ತಮಗೆ ಈ ಒಂದು ಭಾಗದಲ್ಲಿ ಒಳ್ಳೆ ಸ್ಕೋರ್ ಅನ್ನ ಮಾಡಬಹುದು. ಎಷ್ಟು ವಿದ್ಯಾರ್ಥಿ ಏನ್ ಮಾಡತಾರಪ್ಪ ಅಂತಂದ್ರೆ ಈ ಒಂದು ವಿಭಾಗವನ್ನು ಅಷ್ಟೊಂದು ಗಮನ ಬಿಟ್ಟು ಓದುವುದಿಲ್ಲ, ಏಕೆಂದ್ರೆ ನಾವು ಬೇರೆ ವಿಭಾಗದಲ್ಲಿ ಸ್ಕೋರ್ ಮಾಡ್ಕೋಬಹುದು ಅಂತ ತಿಳ್ಕೊತಾರೆ. ಆವಾಗ ತಾವು ಈ ಒಂದು ವಿಭಾಗವನ್ನು ಚೆನ್ನಾಗಿ ಓದ್ಕೊಂಡ್ ಬಿಟ್ರೆ ತಮ್ಮ ಈ ಒಂದು ವಿಭಾಗದಿಂದ ಬಹಳಷ್ಟು ಸ್ಕೋರ್ ಮಾಡೋದ ಚಾನ್ಸಸ್ ಇದೆ. ಆಟೋಮೆಟಿಕ್ ಆಗಿ ನಾವು ಟಾಪ್ ನಲ್ಲಿ ಬರ್ತೀರಾ, ತಮಗೆ ಸ್ಕಾಲರ್ಶಿಪ್ ದೊರೆಯುವುದಂತ ಗ್ಯಾರಂಟಿ. ಅದಕ್ಕೆ ಇದನ್ನ ಚೆನ್ನಾಗಿ ಓದ್ಕೊಂಡ್ಬಿಡಿ. ಒಂದು ಎಕ್ಸಾಂಪಲ್ ಅನ್ನ ನೋಡ್ಬೋದು ನಾವಿಲ್ಲಿ. ಮೊದಲನೇ ಒಂದು ಪ್ರಶ್ನೆ, ಮಾನವ ಹಕ್ಕುಗಳ ಸಂರಕ್ಷಣಾ ಸಂಸ್ಥೆಗಳು ರಚನೆಯಾದ ಕಾಲಾನುಕ್ರಮ ಸರಿಯಾದ ಆಯ್ಕೆಯನ್ನ ಗುರುತಿಸಿ. ಸೊ ಇಲ್ಲಿ ನಾಲ್ಕು ಒಂದು ಸಂಸ್ಥೆಗಳಿವೆ, ಎ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ಬಿ ರಾಷ್ಟ್ರೀಯ ಅಲ್ಪಸಂಖ್ಯಾತ ಆಯೋಗ, ಸಿ ರಾಷ್ಟ್ರೀಯ ಪರಿಶಿಷ್ಟ ಜಾತಿ ಆಯೋಗ, ಡಿ ರಾಷ್ಟ್ರೀಯ ಮಹಿಳಾ ಆಯೋಗ. ಸೊ ಇವುಗಳಲ್ಲಿ ಯಾವ್ದು ಮೊದಲಿಗೆ ಬಂತು, ಯಾವ್ದು ನಂತರ ಬಂತು ಅನ್ನೋದು ಇದಕ್ಕೆ ಸಂಬಂಧಪಟ್ಟಂತೇಳಿ ನಾಲ್ಕು ಆಪ್ಷನ್ ಗಳನ್ನ ನೀಡಲಾಗಿದೆ. 1, 2, 3 ಹಾಗೂ 4 ಈ ನಾಲ್ಕು ಆಪ್ಷನ್ ಅಲ್ಲಿ ಯಾವುದು ಸರಿಯಾದಂತ ಉತ್ತರ ತಾವು ಚೆನ್ನಾಗಿ ಓದ್ಕೊಂಡಿದ್ದೀರಿ ಮಾತ್ರ, ಹಾಗೂ ಆಯೋಗಗಳ ರಚನೆಯನ್ನು ತಾವು ಕ್ರಮಾನುಗತವಾಗಿ ಬರೆದುಕೊಂಡು ಅಭ್ಯಾಸ ಮಾಡಿದ್ರೆ ಇದನ್ನ ಚೆನ್ನಾಗಿ ತಾವು ಬರೆಯಬಹುದು, ಹೌದಲ್ಲ? ಸೊ ಇಂತಹ ಪ್ರಶ್ನೆಗಳು ಈ ವಿಭಾಗದಲ್ಲಿ ಬರೋದು ಕಾಮನ್ ವಿದ್ಯಾರ್ಥಿಗಳು. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ಡೀಟೇಲ್ ಆಗಿ ಓದಿ, ಚೆನ್ನಾಗಿ ಓದ್ಕೊಂಡ್ಬಿಡಿ. ಓಕೆ, ಇನ್ನೊಂದು ಎಕ್ಸಾಂಪಲ್ ನೋಡೋಣ ಬನ್ನಿ. ಇಲ್ಲಿ ನೋಡಿ ವಿದ್ಯಾರ್ಥಿ, 19ನೇ ಒಂದು ಪ್ರಶ್ನೆ, ಕರ್ನಾಟಕ ಲೋಕಸೇವಾ ಆಯೋಗವು ಸ್ಥಾಪಿಸಲ್ಪಟ್ಟಂತ ವರ್ಷ. ಸೊ ಇಂತಹ ವರ್ಷಗಳನ್ನು ಸಹ ತಾವು ಚೆನ್ನಾಗಿ ಬರ್ಕೊಂಡ್ ಬಿಡ್ಬೇಕು. ತಾವು ಓದ್ತಿರ್ತೀರಲ್ಲ ಸಮಾಜ ವಿಜ್ಞಾನ, ಆವಾಗ ಇಂತ ವರ್ಷಗಳು ಬಂದಾಗ ಅದನ್ನ ಒಂದು ಪೇಪರ್ ನಲ್ಲಿ ಬರೆದುಕೊಂಡು ಅದರ ಮುಂದೆ ಅದರ ಒಂದು ಎಕ್ಸ್ಪ್ಲನೇಷನ್ ಚಿಕ್ಕ ಒಂದೆರಡು ಸಲ ಬರ್ಕೊಂಡ್ಬಿಡಿ. ನಂತರ ತಾವು ಅದನ್ನ ಬ್ರೀಫ್ ಆಗಿ ಸ್ಟಡಿ ಮಾಡ್ಕೋಬಹುದು. ಆವಾಗ ತಮಗೆ ಚೆನ್ನಾಗಿ ಈ ಒಂದು ಘಟನೆಗಳು ನೆನಪಿಗೆ ಬರುವು, ಹೌದಲ್ಲ? ಇನ್ನೊಂದು ಎಕ್ಸಾಂಪಲ್ ನೋಡಿ. ಇಲ್ಲಿ ನೋಡಿ ವಿದ್ಯಾರ್ಥಿಗಳ 49ನೇ ಒಂದು ಪ್ರಶ್ನೆ, ಭಾರತದ ಮಹಿಳಾ ಸಮಾಜಶಾಸ್ತ್ರಜ್ಞರಾದ ಶ್ರೀಮತಿ ಸಿ ಪಾರ್ವತಮ್ಮನವರು ಯಾವ ರಾಜ್ಯದವರು ಅಂತ ಇಲ್ಲಿ ಕೇಳಲಾಗಿದೆ. ಮಹಾರಾಷ್ಟ್ರ, ಕೇರಳ, ಕರ್ನಾಟಕ, ತಮಿಳುನಾಡು. ಇದರ ಉತ್ತರ ತಮ್ಮ 6th, 7th ಹಾಗೂ 8th ಟೆಕ್ಸ್ಟ್ ಬುಕ್ ನಲ್ಲಿ 100% ಇದೆ. ಅದೇ ರೀತಿ ಜಮೀನ್ದಾರಿ ಪದ್ಧತಿಯು ಇವರ ಕಾಲದಲ್ಲಿ ಉಗಮವಾಯಿತು. ಯಾರ ಕಾಲದಲ್ಲಿ? ಮೊಘಲರು, ಬಹಮನಿ ಸುಲ್ತಾನರು, ದೆಹಲಿ ಸುಲ್ತಾನರು ಮತ್ತು ರಜಪೂತರು. ಸೊ ಯಾರ ಕಾಲದಲ್ಲಿ ಜಮೀನ್ದಾರಿ ಪದ್ಧತಿ ಉಗಮವಾಯಿತು? ಸೊ ಇಂಥ ಎಲ್ಲ ಘಟನೆ ಚೆನ್ನಾಗಿ ಬರೆದುಕೊಂಡು ಓದ್ಕೊಂಡ್ಬಿಡಿ. ಸೊ ತಾವೇನ್ ಮಾಡಿ, ಈ ಎಲ್ಲಾ 50 ಪ್ರಶ್ನೆ ಒಂದು PDF ಲಿಂಕ್ ಅನ್ನು ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡ್ತೀನಿ. ಅಲ್ಲಿಂದ ಹೋಗಿ ತಾವು ಡೌನ್ಲೋಡ್ ಮಾಡಿಕೊಂಡು ಸಾಧ್ಯ ಆದ್ರೆ ಪ್ರಿಂಟ್ ಮಾಡ್ಕೊಂಡು ಅಥವಾ ಫೋನ್ ಅನ್ನ ನೋಡಿ ಅಥವಾ ಕಂಪ್ಯೂಟರ್ ನೋಡಿ ಇದನ್ನ ಬರೆದುಕೊಂಡು ಎಲ್ಲಾ ಪ್ರಶ್ನೆಗಳನ್ನ ಡೀಟೇಲ್ ಆಗಿ ಓದ್ಕೊಂಡು ಅವುಗಳ ಉತ್ತರ ಕಂಡಿಡಲಿಕ್ಕೆ ಪ್ರಾರಂಭ ಮಾಡಿ.
ಇದರ ಜೊತೆಗೆ ತಮ್ಮ ಈ ವಿಭಾಗದ ಹಾಗೂ ಈ ಭಾಗದ ಕಂಪ್ಲೀಟ್ ಒಂದು ರಿವಿಷನ್ ಹಾಗೆ ಆಗುವುದು. ಸೊ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತದೆ. ಇದೇ ಪ್ರಕಾರ ಉಳಿದಂತ ಎಲ್ಲಾ ವಿಷಯ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿಂದ ಹೋಗಿ ತಾವು ಡೌನ್ಲೋಡ್ ಮಾಡಿಕೊಂಡು ಇವನ್ನೆಲ್ಲ ಒಂದು ಪ್ರಶ್ನೆಗಳನ್ನ ಬರೆದುಕೊಂಡು ತಾವು ತಮ್ಮ NMMS ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಿಕೊಂಡು 100% ಸ್ಕಾಲರ್ಶಿಪ್ ಅನ್ನ ಪಡೆದುಕೋಬೇಕು. ಓಕೆ, ಇಂತಹದ ವಿಡಿಯೋಗಳು ಕಂಟಿನ್ಯೂಸ್ ಆಗಿ ನಮ್ಮ ಚಾನಲ್ ಬರ್ತಾ ಇರುತ್ತೆ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.